ಆತ್ಮೀಯ ವಿಚಿತ್ರ ಜೊತೆಯಲ್ಲಿ ಯಾವಾಗಲೂ ಜೊತೆಗಿರುವವ ಯಾರು ಕೇಳಿದ್ರೆ ಸುಮಾಲಿ ಹೌದು ಅವಿಶ್ವಾಸ ಅವಿಶ್ವಾಸ ಅಲ್ವಾ ಅವೀಕ್ಷಿತ ಅದೇ ಅವೀಕ್ಷಿತ ಸೂರ್ಯವಂಶದಲ್ಲಿ ಹುಟ್ಟಿಕೊಂಡವರು ನಾವಿದ್ದೇವೆ ನೀ ಇದ್ದೀಯ ಒಳ್ಳೆಯ ಮಕ್ಕಳನ್ನ ಪಡೆಯಬೇಕಿದ್ರೆ ತಂದೆ ತಾಯಿಗಳು ಪುಣ್ಯ ಮಾಡಬೇಕಂತೆ ಇಲ್ಲದೇ ಮಕ್ಕಳೇ ಆಗಲಿಲ್ಲಂತೆ ಯಾಕೆ ಗೊತ್ತಾ ಗೊತ್ತಿಲ್ಲ ಸುತರುದಿಸುವುದು ಪಿತೃಗಳಿಸಿದ ಪುಣ್ಯದಿಂದ ಹೇಳ್ತಾರೆ ಒಂದು ಪೂರ್ಣ ಹೇಳ ಇಲ್ಲ ಹೇಳಲೇ ಬರ ಇಲ್ಲ ಹೇಳಲೇ ಬರ ಅಡ್ಡಿಲ್ಲ ಮಾತಾಡೋದಿಲ್ಲ ಆತ್ಮೀಯ ಮಕ್ಕಳು ಪುಣ್ಯವನ್ನು ಮಾಡುವುದಕ್ಕಿಲ್ಲ ತಂದೆ ತಾಯಿಗಳು ಮಾಡಿದಂತ ಎಂತ ಮದುವೆಗಿಲ್ಲದಿಲ್ಲ ಯಾವ್ದು ಮದ್ಮದ್ಯ ಮದ್ಮದ್ಯ ಯಾವಾಗ ಮಾತಾಡ್ಬೋದು ಮಕ್ಕಳು ಪುಣ್ಯ ಮಾಡುವುದಕ್ಕಿಲ್ಲ ಇಲ್ಲ ಇಲ್ಲ ಪೂರ್ವ ಜನ್ಮದ ಸುಕೃತದ ಫಲರೂಪವು ಎಂಬಂತೆ ಒಳ್ಳೆಯ ತಂದೆ ತಾಯಿಗಳಿಗೆ ಮಕ್ಕಳಾಗಿ ಹುಟ್ಟುವುದಕ್ಕೆ ಸಾಧ್ಯ ಉಂಟು ಅದು ಪುಣ್ಯ ಬೇಕೆ ಬೇಡ ಆ ವಿಭಾಗದಲ್ಲಿ ನಾವು ಪುಣ್ಯವಂತರಾದ ಮತ್ತೇನು ಕೇಳ್ತೇವೆ ಆ ಮಟ್ಟಿ ನೀ ಪುಣ್ಯವಂತೆ ಸೂರ್ಯವಂಶದಲ್ಲಿ ಹುಟ್ಟಬೇಕು ಮತ್ತೆ ಚಕ್ರವರ್ತಿ ಕರಂದಮ ಹೌದು ಆರ್ಯಾವರ್ತದ ಚಕ್ರವರ್ತಿ ಇರಿಸಿಕೊಂಡವರಿದ್ದಾರೆ ಹೌದಪ್ಪ ಅವರ ಮಗನಾಗಿ ಹುಟ್ಟಿದ್ದು ಅಂದ ಪುಣ್ಯವಲ್ಲದೆ ಮತ್ತೇನು ಎಂಬಲ್ಲಿಗೆ ತಂದೆ ತಾಯಿ ಆಶೀರ್ವಾದವನ್ನು ಪಡೆದು ಗುರುಮಠವನ್ನು ಸೇರಿಕೊಂಡು ಬೇಕಾದಂತಹ ವಿದ್ಯಾಭ್ಯಾಸವನ್ನು ಮಾಡಿದವರು ನಾವಿದ್ದೇವೆ ಎಂಬಲ್ಲಿಗೆ ವಿದ್ಯಾಭ್ಯಾಸವನ್ನು ಪೂರೈಸಿ ಎಂಬಲ್ಲಿಗೆ ಮನೆಗೆ ಹೋಗ್ತೀವಿ ಅಂತವ್ರು ನಾವು ಎಂಬಲ್ಲಿಗೆ ಮುಂದೆಲ್ಲಿಗೆ ಮನೆಗೆ ಹೋಗ ಮನೆಗೆ ಹೋಗುವ ಮೊದಲು ನನ್ನ ಮನದ ಒಂದು ಅಭಿಪ್ರಾಯವನ್ನು ನನ್ನ ಹೇಳಬೇಕು ಅಂತ ನನಗೆ ತೀರ್ಮಾನ ಹೌದಾ ಹೌದಪ್ಪ ಗೆಳೆಯ ಕಲಿತನದ ವಿದ್ಯೆಯನ್ನು ಕಲಿತವರು ನಾವಿದ್ದೇವೆ ನನಗೊಂದು ಆಸೆ ನನ್ನ ವಿಕ್ರಮ ಪ್ರದರ್ಶನ ಆಗಬೇಕು ಅಂತ ಹೌದಾ ಹರಿತವಾದಂತ ಕತ್ತಿಯನ್ನ ಹಾಗೆ ಹೊರೆಯಲ್ಲಿಟ್ಟರೆ ಏನಾಗ್ತದೆ ಕೇಳಿದ್ದಾರೆ ತಿಳಿಯಬಾರದು ಅಂತಾದ್ರೆ ಆಚಾರ ಕೊಡಬೇಕು ಮತ್ತೆ ಬಾಯಿ ಕಾಸಿ ಅದು ಹಾಗಲ್ಲ ಹಾಗಾಗ ಅದನ್ನ ಪ್ರಯೋಗಿಸ್ತಾ ಇರಬೇಕು ಆಗ ಹರಿತವಾಗಿರ್ತದೆ ನಾವೀಗ ವಿದ್ಯೆ ಕಲ್ತಿದ್ದೇವೆ ಎಂಬಲ್ಲಿಗೆ ವಿದ್ಯೆಯನ್ನು ಕಲಿತು ಸುಮ್ಮನೆ ನೀವು ಸರಿಯಲ್ಲ ನನ್ನ ವಿಕ್ರಮ ಪ್ರದರ್ಶನಕ್ಕೊಂದು ಸರಿಯಾದ ದಾರಿ ಯಾವುದು ಅಲ್ಪಿಸಿ ನನಗೆ ಅದು ಉತ್ತರ ಬೇಕಾ ಉತ್ತರವೇ ಎಲ್ಲದೂ ಸದುವಸ್ವ ಏನಾಗ ಅರ್ಪಣೆ